ಸುದ್ದಿಗೋಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲಾ ಜೆಡಿಎಸ್ ವತಿಯಿಂದ ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ತುಮಕೂರು ನಗರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಗೋವಿಂದರಾಜು ಸುದ್ದಿಗೋಷ್ಠಿಗೆ ಆಗಮಿಸುತ್ತಿದ್ದಂತೆ ಅಲ್ಲಿ ನೆರೆದಿದ್ದ ಪತ್ರಕರ್ತರು ಸುದ್ದಿಗೋಷ್ಠಿಯನ್ನು ಬಹಿಷ್ಕರಿಸಿದರು. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ಸುದ್ದಿಗೋಷ್ಠಿಗೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಆಂಜಿನಪ್ಪ ಸೇರಿದಂತೆ ಜೆಡಿಎಸ್ನ ಹಾಲಿ ಹಾಗೂ ಮಾಜಿ ಶಾಸಕರುಗಳು ಎಂಎಲ್ಸಿ ತಿಪ್ಪಸ್ವಾಮಿ ಸೇರಿದಂತೆ ಅನೇಕ ಮುಖಂಡರುಗಳು ಆಗಮಿಸಿದರು. ಇದೇ ವೇಳೆ ಜೆಡಿಎಸ್ ಪರಾಜಿತ ಅಭ್ಯರ್ಥಿಯಾಗಿದ್ದ ಗೋವಿಂದರಾಜ್ರವರು ಸುದ್ದಿಗೋಷ್ಠಿಗೆ ಹಾಜರಾಗುತ್ತಿದ್ದಂತೆ ಪತ್ರಕರ್ತರು ಸಾಮೂಹಿಕವಾಗಿ ಗೋವಿಂದರಾಜ್ ವಿರುದ್ಧ ತಿರುಗಿಬಿದ್ದು ನಮಗಿಲ್ಲಿ ನ್ಯಾಯಾಲಯದಿಂದ ನೋಟಿಸ್ ಕಳುಹಿಸಿದ್ದಾರೆ, ನಾವೇನು ಸುದ್ದಿ ಪ್ರಕಟಿಸದಿದ್ದರೂ ನೋಟಿಸ್ ಕೊಟ್ಟದ್ದು ಎಷ್ಟು ಸರಿ ಅಂತ ಪ್ರಶ್ನಿಸತೊಡಗಿದ್ರು. ಇದೇ ಸಂದರ್ಭದಲ್ಲಿ ಗೋವಿಂದರಾಜ್ ಸಮಜಾಯಿಷಿ ನೀಡಲು ಮುಂದಾದಾಗ ನಿಮ್ಮ ಸಮಜಾಯಿಷಿ ನಮಗೆ ಬೇಡ, ನೀವು ಸುದ್ದಿಗೋಷ್ಠಿಯಿಂದ ಹೊರಗೆ ಹೋದ್ರೆ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಳ್ಳುತ್ತೇವೆ ಅಂತ ಹೇಳಿದಾಗ ಜೆಡಿಎಸ್ ಮುಖಂಡರುಗಳು ಪತ್ರಕರ್ತರನ್ನ ಸಮಾಧಾನ ಪಡಿಸಲು ಮುಂದಾದರೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಪತ್ರಕರ್ತರು ಸುದ್ದಿಗೋಷ್ಠಿಯನ್ನ ಬಹಿಷ್ಕರಿಸಿ ಹೊರ ನಡೆದರು. ತದನಂತರ ಗೋವಿಂದರಾಜ್ರವರು ಖುದ್ದಾಗಿ ಪತ್ರಕರ್ತರಿಗೆ ಸಮಾಧಾನ ಪಡಿಸಲು ಮುಂದಾದರು. ಹಲವಾರು ಪತ್ರಕರ್ತರು ಹಾಗೂ ದೃಶ್ಯ ಮಾಧ್ಯಮದವರು ಅಲ್ಲಿಂದ ಜಾಗ ಖಾಲಿ ಮಾಡಿ ಗೋವಿಂದರಾಜ್ರವರ ವರ್ತನೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕನ್ನಡ ನಾಮಫಲಕ ಕಡ್ಡಾಯ ಅಳವಡಿಕೆ ಹೆಸರಿನಲ್ಲಿ ತುಮಕೂರಿನಲ್ಲಿ ವಿವಿಧ ಕನ್ನಡ ಪರ ಸಂಘಟನೆ ವತಿಯಿಂದ ತುಮಕೂರು ನಗರ ಪೊಲೀಸ್ ಠಾಣೆ ಮುಂದೆ ಅಂಗಡಿ ಮಾಲೀಕರು ಪ್ರತಿಭಟನೆ ನಡೆಸಿದರು. ತುಮಕೂರಿನ ಎಂಜಿ ರಸ್ತೆಯಲ್ಲಿ ಇಂಗ್ಲಿಷ್ ನಾಮಫಲಕ ಕಿತ್ತು ಹಾಕಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ದಾಂಧಲೆ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿ ಅಂಗಡಿ ಮಾಲೀಕರು ತುಮಕೂರು ನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದರು. ಕಾನೂನು ಮೀರಿ ವರ್ತಿಸುತ್ತಿರುವ ಕನ್ನಡ ಪರ ಸಂಘಟನೆಗಳ ಮುಖಂಡರನ್ನ ಬಂಧನಕ್ಕೆ ಒತ್ತಾಯಿಸಿದರು. ಸರ್, ಇವತ್ತು ಏನು ಎಂ ಜಿ ರಸ್ತೆ, ತುಮಕೂರು ನಗರ ಎಂ ಜಿ ರಸ್ತೆಯಲ್ಲಿ ಕಾನೂನು ವಿರುದ್ಧವಾಗಿ ನಾಮಫಲಕ ತೆರವುಗೊಳಿಸುವಂಥ ಒಂದು ಅಭಿಯಾನನ ಕೆಲವು ಕಾನೂನು ಬೆಲೆ ಕೊಡದಂತೆ ಇರ್ತಕ್ಕಂಥ ಕಿಡಿಗೇಡಿಗಳು ಇವತ್ತು ಸಾರ್ವಜನಿಕವಾಗಿ ತೊಂದರೆ ಕೊಡೋದ್ರ ಮುಖಾಂತರ, ಆಟೋ ಚಾಲಕರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡೋದ್ರ ಮುಖಾಂತರ ಇವತ್ತು ತುಮಕೂರು ನಗರದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದು ಹೋರಾಟ ಮಾಡ್ತೀವಿ ಅನ್ನೋದ್ರ ಮುಖಾಂತರ ದಾಂಧಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಹಂಗಾಗಿ ನಮ್ಮ ಒಂದು ಈ ಒಂದು ಒತ್ತಾಯ, ತುಮಕೂರು ನಗರದ ಪೊಲೀಸ್ನವರು ಏನು ಮಾಡ್ತಾಯಿದ್ದಾರೆ, ಯಾವುದೇ ಒಂದು ಹೋರಾಟಕ್ಕೆ ಪರವಾನಿಗೆ ಅಂದರೆ ಪರ್ಮಿಷನ್ ತಗೊಂಡಿದೆ ಇವರು ಹೋರಾಟವನ್ನು ಮಾಡ್ತಾರೆ ಅಂತಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ನಮ್ಮದೊಂದು ಪ್ರಶ್ನೆ. ಸರ್, ಇವತ್ತು ನಮ್ಮ ಹೋರಾಟ ಇಷ್ಟೇ, ನಾವು ಸಾರ್ವಜನಿಕವಾಗಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ, ಇಲ್ಲಿ ಯಾವುದೇ ಒಂದು ಸಂಘಟನೆಗೆ ಸೀಮಿತವಾಗಿ ಬಂದು ಹೋರಾಟ ಮಾಡಿಲ್ಲ. ಇವತ್ತು ಎಲ್ಲ ದಲಿತ ಪರ ಸಂಘಟನೆ, ಎಲ್ಲ ಕನ್ನಡ ಪರ ಸಂಘಟನೆ, ಎಲ್ಲ ವಿದ್ಯಾವಂತರು ಬಂದು ಇವತ್ತು ಈ ಒಂದು ಏನು ಅವರು ನಾಮಫಲಕ ತೆರವುಗೊಳಿಸೋದು, ಅನಧಿಕೃತವಾದ ನಾಮಫಲಕ ತೆರವುಗೊಳಿಸೋದು ಯಾರು, ಒಂದು ಕನ್ನಡ ಪರ ಸಂಘಟನೆ ಅಂತ ಹೇಳ್ಕೊಂಡು ಅವರು ಮಾಡ್ತಾ ಇದ್ರು, ಆದರೆ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ಅವ್ರು ಪರ್ಮಿಷನ್ನೇ ತಗೊಂಡಿಲ್ಲ. ಪರ್ಮಿಷನ್ ತಗೊಂಡ್ರೆ ಅಟ್ಲೀಸ್ಟ್ ಯಾವ ಹೋರಾಟಗಾರರು ಅಂತನಾದ್ರೂ ಗೊತ್ತಾಗುತ್ತೆ. ಇವರು ಸಾರ್ವಜನಿಕರ ತೊಂದರೆ ಕೊಟ್ಟರೆ ಅದು ಏನಂತ ಅರ್ಥ ಬರುತ್ತೆ. ಹಾಗಾಗಿ ಇವತ್ತು ಯಾರು ಸಾರ್ವಜನಿಕವಾಗಿ ತೊಂದರೆ ಕೊಟ್ಟಿದ್ದಾರೆ, ಯಾರು ಕಾನೂನು ವಿರುದ್ಧವಾದ ಒಂದು ಚಟುವಟಿಕೆಯನ್ನು ಪಾಲ್ಗೊಂಡು ಎಂ ಜಿ ರೋಡಲ್ಲಿ ದಾಂಧಲೆ ಮಾಡಿದರೆ ಅವ್ರ ವಿರುದ್ಧ FIR ಆಗಬೇಕು, ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇವತ್ತು ಈ ಸ್ಟೇಷನಲ್ಲಿ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಮೋಹನ್ ಕುಮಾರ್. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು. ಈ ಬಾರಿ ಲೋಕಸಭಾ ಕ್ಷೇತ್ರಕ್ಕೆ ತುಮಕೂರು ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕು ಅಂತ ಜಿಲ್ಲೆಯ ಜೆಡಿಎಸ್ ಮುಖಂಡರು, ಶಾಸಕರು, ಮಾಜಿ ಶಾಸಕರು ಒತ್ತಾಯಿಸಿದ್ದಾರೆ. ತುಮಕೂರಿನ ಹೊಯ್ಸಳ ಹೋಟೆಲ್ನಲ್ಲಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಜಿಲ್ಲಾಧ್ಯಕ್ಷ ಆರ್ಸಿ ಆಂಜಿನಪ್ಪರವರ ಅಧ್ಯಕ್ಷತೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ಪೂರ್ವಭಾವಿ ಸಭೆಯಲ್ಲಿ ಮುಖಂಡರುಗಳು ಒತ್ತಾಯಿಸಿದ್ದಾರೆ ಅಂತ ಅಧ್ಯಕ್ಷ ಆರ್ಸಿ ಆಂಜಿನಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತುಮಕೂರು ಲೋಕಸಭಾ ಕ್ಷೇತ್ರವು ಜೆಡಿಎಸ್ ಬಲಿಷ್ಠವಾಗಿದ್ದು ಈ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್ ನೀಡಿದರೆ ಸುಲಭವಾಗಿ ಗೆಲುವು ಸಾಧಿಸಬಹುದು ಅಂತ ಈ ಸಂದರ್ಭದಲ್ಲಿ ತಿಳಿಸಲಾಯಿತು. ನಾನು ನಿಮಗೆ ವಿಶ್ವಾಸಕ್ಕೆ ಆ ಮಾತು ಹೇಳಿದ್ದೇನೆ, ಇಲ್ಲಾಂದ್ರೆ ಹೇಳೋ ಅವಶ್ಯಕತೆ ಇರಲಿಲ್ಲ. ತುಮಕೂರು ಲೋಕಸಭಾ ಕ್ಷೇತ್ರದ ಎಲ್ಲ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು, ಪ್ರಮುಖ ಮುಖಂಡರು, ತಾಲೂಕು ಅಧ್ಯಕ್ಷರುಗಳು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಮತ್ತು ಈ ಜಿಲ್ಲೆಯ ಇನ್ಕ್ಲೂಡಿಂಗ್ ಪಾವಗಡ ಮತ್ತು ಶಿರಾದವರು ಕೂಡ ಎಲ್ಲರೂ ಸೇರಿ ಇವತ್ತು ಸಭೆಯಲ್ಲಿ ನಾವು ಭಾಗವಹಿಸಿದ್ದೀವಿ.
ಈಗಾಗಲೇ ಗುಂಡಿಗಲ್ಲು ಸೇರಿ ಈಗಾಗಲೇ ನಮಗೆ ಹೈಕಮಾಂಡಿಂದ ನಿರ್ದೇಶನ ಇದೆ. ಹೈಕಮಾಂಡಿಂದ ಈಗಾಗಲೇ ತಿಪ್ಪೇಸ್ವಾಮಿ ಸಾಹೇಬರು ಹೇಳಿದಾಗೆ ನಮಗೆ ಉಸ್ತುವಾರಿಯಾಗಿ ಬಾಬಣ್ಣ ಅವರು ಮತ್ತು ಕೃಷ್ಣಪ್ಪ ಸರ್ ಅವರು ಮತ್ತು ಲಾಲ್ ಸಾರು ಅವ್ರ ಜೊತೆಯಲ್ಲಿ ನನ್ನನ್ನು ಸೇರಿಸಿದ್ದಾರೆ. ಹೀಗಾಗಿ ಹೆಚ್ಚಿನ ಜವಾಬ್ದಾರಿ ನಮ್ಮ ಉಸ್ತುವಾರಿಯಲ್ಲಿ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರಿಗೆ ಇದರ ಜವಾಬ್ದಾರಿ ಜಾಸ್ತಿ ಇದೆ. ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಮೇಲಿನ ಡೈರೆಕ್ಷನ್ಸ್ ಪ್ರಕಾರ ಈ ವ್ಯಾಪ್ತಿಯಲ್ಲಿ ಬರತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇಮ್ಮಿಡಿಯೇಟ್ ಆಗಿ ಪ್ರತಿ ತಾಲೂಕನ್ನು ಕೂಡ ನಾವು ಪಕ್ಷದ ಕಾರ್ಯಕರ್ತರ ಸಭೆಗಳನ್ನು ನಡೆಸಬೇಕು. ಎಲ್ಲೆಲ್ಲಿ ನಮ್ಮ ಪಕ್ಷದ ಒಂದು ಸಂಘಟನೆಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಮುಖಂಡರುಗಳು ಒತ್ತಾಯಿಸುತ್ತಿದ್ದವು. ಒಂದು ವೇಳೆ ಅವರು ಸ್ಪರ್ಧಿಸದಿದ್ರೆ ಸ್ಥಳೀಯರಿಗೆ ಟಿಕೆಟ್ ನೀಡಬೇಕಂತ ಆಗ್ರಹಿಸಿದ್ದಾರೆ. ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದ್ದು ಒಂದು ವೇಳೆ ಬಿಜೆಪಿ ಅಭ್ಯರ್ಥಿಗೆ ಟಿಕೆಟ್ ನೀಡಿದರೆ ಅವರನ್ನ ಗೆಲ್ಲಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಮಾಜಿ ಪ್ರಧಾನಿ ದೇವೇಗೌಡರನ್ನ ಕಳೆದ ಬಾರಿ ಸೋಲಿಸಿದ ಕಾಂಗ್ರೆಸ್ ಅನ್ನ ಈ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಅಂತ ಅಧ್ಯಕ್ಷರು ತಿಳಿಸಿದರು. ನಾವು ಅವ್ರ ಚರ್ಚೆಯನ್ನು ಕೂಡ ಈಗಾಗಲೇ ಮಾಡಿದ್ದೇವೆ, ಮಾಡಿ ಸೂಕ್ತವಾಗಿ ಅವ್ರಿಗೂ ಹೇಳಿದ್ದೇವೆ. ನಮ್ಮ ಪಕ್ಷಕ್ಕೂ ನಾವು ಒಳ್ಳೆಯ ಅಭ್ಯರ್ಥಿ ಆಗ್ತೇವೆ. ನಿಮ್ಮಲ್ಲೇನಾರು ಆದರೆ ಎಲ್ಲರೂ ಒಪ್ಪುವಂಥ ಅಭ್ಯರ್ಥಿನ ಎಲ್ಲರೂ ಮತವನ್ನು ಪಡೀತಕ್ಕಂಥ ಅಭ್ಯರ್ಥಿ ಆಗಿದ್ದಾರೆ ಅವ್ರನ್ನ ನೀವೆಲ್ಲರೂ ಕೂಡ ಚರ್ಚೆ ಮಾಡಿ ನೀವು ಅಭಿಪ್ರಾಯ ಕೊಟ್ಟರೆ ಸೂಕ್ತ ಅಂತಕ್ಕಂಥದ್ದು ಕೂಡ ನಾವು ಒಪ್ಪದಿನವರು ಕೂಡ ಚರ್ಚೆಯನ್ನು ಮಾಡಿದ್ದೇವೆ. ಖಂಡಿತ ಇವತ್ತು ಈ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಯಾರೇ ಅಭ್ಯರ್ಥಿ ಆಗಲಿ ಅವ್ರನ್ನ ನಾವೆಲ್ಲರೂ ಕೂಡ ಗೆಲ್ಲಿಸೋ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕರ್ತರನ್ನ ಮುಂದಾಳತ್ವದಲ್ಲಿ ಇವತ್ತು ಮುಖಂಡರೆಲ್ಲರೂ ಕೂಡ ಅವರೆಲ್ಲರನ್ನು ಮುಂದೆ ಬಿಟ್ಕೊಂಡು ಈ ಚುನಾವಣೆಯಲ್ಲಿ ನಮ್ಮ ಎರಡೂ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ ಅವ್ರನ್ನ ಗೆಲ್ಲಿಸೋದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎಂ ಪಿ ನಮ್ಮ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸೋಕ್ಕೆ ಶ್ರಮವನ್ನು ಹಾಕ್ತೇವೆ ಅಂತ ಹೇಳಿ ಬಯಸ್ತೇನೆ. ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಅಂತ ಶಾಸಕ ಸುರೇಶ್ ಬಾಬು, ತಿಪಟೂರಿನ ಶಾಂತಕುಮಾರ್, ನಿವೃತ್ತ ಪೊಲೀಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು. ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂತಹ ಕೂಡ ಭಾಗವಹಿಸಿದ ಚುನಾವಣೆಯಲ್ಲಿ ಪಕ್ಷವನ್ನು ಯಾರಿದ್ದು ಪ್ರಮುಖವಾಗಿ ಈಗಾಗಲೇ ಎಂಎಲ್ಸಿ ತಿಪ್ಪಸ್ವಾಮಿ, ಮಾಜಿ ಶಾಸಕರುಗಳಾದ ಸುಧಾಕರ್ ಲಾಲ್, ತಮ್ಮರಾಯಪ್ಪ, ಮುಖಂಡರುಗಳಾದ ಗೋವಿಂದ ರಾಜ್, ಟಿಆರ್ ನಾಗರಾಜ್, ಸೋಲಾರ್ ಕೃಷ್ಣಮೂರ್ತಿ ಹಾಗೂ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಪ್ರಪಂಚದೆಲ್ಲೆಡೆ ಚದುರಿಸುವ ಒಕ್ಕಲಿಗರ ಸಮುದಾಯದ ಪಾಲಿಗೆ ವಿಶ್ವ ಮಾನವ ಸಂದೇಶ ಸಾರಿದ ರಸಋಷಿ ಕುವೆಂಪು ಅವರು ಬಾಳಿ ಬದುಕಿದ ಮನೆ ಕವಿಶೈಲ ಒಂದು ಶ್ರದ್ಧಾ ಕೇಂದ್ರವಾಗಿದ್ದು ವಿದ್ಯಾರ್ಥಿಗಳಿಗೆ ಇದರ ಪರಿಚಯ ಮಾಡಿಸುವ ಮೂಲಕ ನಮ್ಮ ಸಂಸ್ಕೃತಿ ಪರಂಪರೆಯ ಬಗ್ಗೆ ಅರಿವು ಮೂಡಿಸುವ ಕೆಲಸ ಆಗಬೇಕಾಗಿದೆ ಅಂತ ತುಮಕೂರಿನಲ್ಲಿ ಹಾಲಪ್ಪ ಪ್ರತಿಷ್ಠಾನದ ಮುರಳೀಧರ್ ಹಾಲಪ್ಪ ತಿಳಿಸಿದ್ದಾರೆ. ನಗರದ ಬೆಳಗುಂಬದಲ್ಲಿರುವ ವಿಕಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ತುಮಕೂರು ಜಿಲ್ಲಾ ಒಕ್ಕಲಿಗರ ನೌಕರರ ವೇದಿಕೆ ವತಿಯಿಂದ ಆಯೋಜಿಸಿದ ಕುವೆಂಪು ದಿನಾಚರಣೆ ಹಾಗೂ ಕುವೆಂಪು ರಚಿತ ಗೀತ ಗಾಯನ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕುವೆಂಪು ಬದುಕಿದ ಕಾಲದಲ್ಲಿ ಅವರು ಬಳಸುತ್ತಿದ್ದ ವಸ್ತುಗಳು, ಕೃಷಿ ಪರಿಕರಗಳು, ಮಲೆನಾಡಿನ ಪರಿಸರ ಇವೆಲ್ಲವುಗಳ ಬಗ್ಗೆ ಪರಿಚಯ ನಮ್ಮ ಯುವಕರಿಗೆ ಆಗಬೇಕಾಗಿದೆ ಅಂತ ತಿಳಿಸಿದರು. ಈ ಸರಿ ಒಂದು ಪರೀಕ್ಷೆ ಎಲ್ಲ ಮಕ್ಕಳಿಗೆ, ಎರಡನೇದು ಬರಗಾಲ, ಈ ಮಳೆಗಿರೋದು ಎಲ್ಲ ಸಮಸ್ಯೆಗಳನ್ನ ಇಟ್ಟುಕೊಂಡು ಇದನ್ನು ಸರಳವಾಗಿ ಆಚರಣೆ ಮಾಡಬೇಕು ಅಂತಂದರೆ ಮುಂದಿನ ಬಾರಿ ಒಂದು ತಾಲೂಕಿಗೆ ತುಮಕೂರಲ್ಲಿ ನಡೀತಲೇ ಇರ್ತವೆ ಇಲ್ಲಿ ನಗರ ಈ ಸಿಟಿನಲ್ಲಿ ಬೇರೆ ತಾಲೂಕು ಕೇಂದ್ರಗಳಲ್ಲಿ ಅದರ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮೆಲ್ಲರದ್ದು ಇಚ್ಛೆ ಆಗಲಿ ಅಂತೇಳಿ ಈ ಮುಖಾಂತರ ಎಲ್ಲ ನಮ್ಮ ಸಂಸ್ಥೆಯವ್ರನ್ನ ಕೊಡ್ತಾ ಇದ್ದೀವಿ.
ಎಲ್ಲ ಮಕ್ಕಳಿಗೆ ಓದ್ತಾ ಇದ್ದಾರೆ ಇಲ್ಲಿ ಫೋಟೋ ಹಿಂದಡೆ ಈ ಕಟ್ಟಡ ಐತಲ್ಲ ಬಿಲ್ಡಿಂಗ್ ಇದೆ ಎಲ್ಲೇ ಗೊತ್ತ ನಿಮಗೆ ನೋಡಿದ್ದೀರಿ ಯಾರಾದರೂ ಮಕ್ಕಳು ಯಾರು ಹೋಗಿಲ್ವ ಇಲ್ಲಿಗೆ ಅಷ್ಟು ಚೆನ್ನಾಗೈತಲ್ಲ ಅಲ್ಲಿ ಆ ಹಿಂಚಿನ ಮನೆ ತೊಟ್ಟಿನ ಮನೆ ಮಲ್ನಾಡು ಮನೆ ಕುವೆಂಪು ಅವರು ಬಾಳಿ ಅಲ್ಲಿಂದಲೇ ರಾಷ್ಟ್ರಕವಿ ವಿಶ್ವ ಮಾನವ ಎಲ್ಲದಕ್ಕೂ ನಾವು ಕರೆದಿದ್ದು ಇದರಲ್ಲೇ ಕವಿಶೈಲ ಕುಪ್ಪಳ್ಳಿ ಈ ಜಾಗಕ್ಕೆ ಹಾಗೆಯೇ ಅವ್ರದ್ದೇನು ಸ್ಮಾರಕ ಮಾಡಿದಾರಲ್ಲ ಎಲ್ಲ ಅಲ್ಲೆಲ್ಲೇ ಇದೆ 1 ಕಿಲೋಮೀಟ್ರು 2 ಕಿಲೋಮೀಟ್ರು ಸುತ್ತಲದಲ್ಲೇ ಇದೆ. ಇವತ್ತಿನ ಸ್ಪರ್ಧೆಯಲ್ಲಿ ಯಾರಾದರೂ 5 ಜನನ್ನ ನೀವು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಕಿತ್ತನಾಗಮಂಗಲದ ಅರಿಶಂಕರ ಮಠದ ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿ ಸಮಾಜ ಎಷ್ಟು ಮುಂದುವರೆದಿದ್ರೂ ನಾವು ಬರೆದಿದ್ದೇ ಶ್ರೇಷ್ಠ ಎನ್ನುವ ಕಾಲದಲ್ಲಿ ಇದಕ್ಕಿಂತ 80 ವರ್ಷಗಳ ಹಿಂದೆಯೇ ಇವೆಲ್ಲವನ್ನ ಮೆಟ್ಟಿ ನಿಂತು ಜನಸಾಮಾನ್ಯರಿಗಾಗಿ ಸಾಹಿತ್ಯವನ್ನ ರಚಿಸಿ ವಿಶ್ವ ಮಾನವ ಸಂದೇಶ ಸಾರಿದ ಕುವೆಂಪು ಅದೆಷ್ಟು ಜನರನ್ನ ಎದುರು ಹಾಕಿಕೊಂಡಿರಬೇಕು ಎಂಬುದನ್ನು ನಾವು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಕುವೆಂಪು ಅಂತಹ ವ್ಯಕ್ತಿ 4 ಗೋಡೆಗಳಿಗೆ ಸೀಮಿತವಾಗಬಾರದು, ಇವರನ್ನ ಇಡೀ ಮನುಕುಲಕ್ಕೆ ಪರಿಚಯಿಸುವ ಕೆಲಸ ಆಗಬೇಕು ಅಂತ ತಿಳಿಸಿದ್ರು. ಜನಗಳು ಬರ್ತಾರೆ, ಜನಗಳು ಸೇರ್ತೀವಿ, ಆದ್ರೆ ನೀವು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥವ್ರು ಇದ್ದೀರಲ್ಲ ಅದು ಮುಖ್ಯ. ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ 15 ದಿನ ನೀವು ಮೊದಲೇ ಯೋಚನೆ ಮಾಡಿ, ಒಂದು 5 ದಿನ ಸೇರಿಸಿ ಕಾರ್ಯಕ್ರಮ ಮಾಡೋದೇ ದೊಡ್ಡದಲ್ಲ. ಆದ್ರೆ ಆ ಅನಿವಾರ್ಯತೆ ಇವತ್ತು ಒದಗಿದ್ರಿಂದ ಒಂದು ಸಣ್ಣಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ರಿ. ಖಂಡಿತ ಕಾರ್ಯಕ್ರಮ ಇವತ್ತು ಏನು ನಿಮ್ಮ ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕವಾಗಿ ಆಗಿದೆ. ಮತ್ತೆ ಗೋಪುರವನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಎಲ್ಲರ ಒಂದು ಆದ್ಯತೆ ಅಂತ ಹೇಳಿ ಸಮಾಜಕ್ಕೆ ಮುಂದೂಡಕ್ಕೆ ನೀತಿ ಸಂಹಿತೆ ಬರುತ್ತೆ. ಅಲ್ಲ ಅದಕ್ಕೇನೆ ಸಾಧನೆ ಸರಸ್ವತಿ ಸಾಹಿತ್ಯ ಮತ್ತೆ ಸರಸ್ವತಿ ಯಾರ ಸುತ್ತು ಅಲ್ಲ. ಇವತ್ತಿಗೂ ನಾವು ನೋಡ್ತೀವಿ ಸಾಹಿತ್ಯ ರಂಗದಲ್ಲಾಗ್ಲಿ ಸಾಂಸ್ಕೃತಿಕ ರಂಗದಲ್ಲಾಗ್ಲಿ ಒಂದು ವರ್ಗದ ದಬ್ಬಾಳಿಕೆ ಒಂದು ವರ್ಗದ ಮೇಲ್ಸ್ತರದಲ್ಲಿ ನಾವೇ ಇದ್ದೀವಿ ಅಂತ ಒಂದು ಭಾವನೆ ಅದು ಇವತ್ತಿಗೂ ಇರೋಂತ ಸಂದರ್ಭದಲ್ಲಿ 79 ವರ್ಷದ ಹಿಂದೆ ಇನ್ನೆಷ್ಟು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತುಮಕೂರು ಜಿಲ್ಲಾ ಒಕ್ಕಲಿಗ ನೌಕರರ ವೇದಿಕೆಯ ಅಧ್ಯಕ್ಷ ಅಶ್ವಥ್ ಕುಮಾರ್, ಕಾರ್ಯದರ್ಶಿ ಶಿವಣ್ಣ, ಸಮುದಾಯದ ಮುಖಂಡರಾದ ದೊಡ್ಡಲಿಂಗಪ್ಪ, ನೌಕರರ ವೇದಿಕೆ ಸಂಸ್ಥಾಪಕರಾದ ಬೋರೇಗೌಡ ಹಾಗೂ ಇತರರು ಹಾಜರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನೂತನವಾಗಿ ತುಮಕೂರು ಜಿಲ್ಲೆಯ ವೈದ್ಯಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ಶ್ರೀಯುತ ಅಜ್ಗರ್ ಬೇಗ್ ರವರಿಗೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳ ವತಿಯಿಂದ ಅಭಿನಂದಿಸಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ತುಮಕೂರು ಜಿಲ್ಲೆಯ ವೈದ್ಯಾಧಿಕಾರಿಯಾದ ಅಜ್ಗರ್ ಬೇಗ್ ರವರು, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳೇನೇ ಇದ್ರೂ ನಾನು ನಿಮ್ಮೆಲ್ಲರ ಜೊತೆ ಇದ್ದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಸಮಸ್ತ ವೈದ್ಯರನ್ನು, ಶುಶ್ರೂಕರನ್ನ, ಅಧಿಕಾರಿ ವೃಂದದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಡು ಬಡತನದಲ್ಲಿರುವ ಕಟ್ಟ ಕಡೆಯ ವ್ಯಕ್ತಿಗೂ ಉತ್ತಮವಾದ ಆರೋಗ್ಯ ಸೇವೆಯನ್ನು ನೀಡಲು ಶ್ರಮಿಸುತ್ತೇನೆ. ನಿಮ್ಮಗಳ ಸಹಕಾರ, ಪ್ರೀತಿ, ವಿಶ್ವಾಸ ಹೀಗೆ ಮುಂದುವರಿಯಲಿ ಅಂತ ತಿಳಿಸಿದ್ರು. ಅಲ್ಲಿ ಯಾರೊಬ್ರು ಸ್ಪಂದಿಸ್ತಾ ಇಲ್ಲ ನಿಮಗೆ, ಅವಾಗ ನನ್ನ ಫೋನ್ ಮಾಡಿದ್ದೆ. ಯಾಕೆಂದ್ರೆ ನೀವು ಏನು ಮಾಡಬೇಕಂದ್ರೆ ನೀವು ಇವಾಗ ಅವರ ಸಂಪರ್ಕ ಇಟ್ಕೋಬೇಕು. ನೀವು ನನಗಿಂತ ನನ್ನಿಂದ ಯಾವಾಗಲೂ ಸೇವೆ ಇದ್ದೇ ಇದೆ, ನಾನು ಹೇಳಿದ್ರೆ ಮಾಡೇ ಮಾಡ್ತಾರೆ. ನೀವು ಹೆಂಗೆ ಬೆಳೆಸ್ಕೋಬೇಕಂದ್ರೆ ನಾನು ಇವಾಗ ಅವರೆಲ್ಲ ಮೀಟಿಂಗ್ ತೊಗೊಳ್ತೀನಿ, ಇಲ್ಲ ಯಾರಾದರೂ ಅವ್ರ ಎನ್ ಜಿ ಓಸು, ಇಲ್ಲ ಯಾರಾದರೂ ಚುನಾಯಿತ ಸದಸ್ಯರು ಬರ್ತಾರೆ, ಇವಾಗ ಮಾಜಿ ಇರ್ತಾರೆ ಇವರು, ಅವ್ರು ಬಂದರೆ ಸ್ವಲ್ಪ ಸ್ಪಂದಿಸಬೇಕು ಅಂತ ನಾನು ಅವರಿಗೆ ಆದೇಶ ನೀಡಿರ್ತೇನೆ. ಬಟ್ ಆದ್ರೂ 5 ಬೆರಳು ಒಂದೇನಿಲ್ಲ ಅಂತವ್ರಿಗೆ ನಾನು ಬಂದರೆ ನಿಮಗೆ ಫೋನ್ ಮಾಡಲೇಬೇಕು, ಅದು ಸರಿ ಮಾಡ್ತೀನಿ. ನನಗೇನಂದ್ರೆ ಅಲ್ಲಿ ಎಲ್ಲರೂ ಬಡವ ಇರ್ತಾನೆ, ಅವನಿಗೆ ಕರೆದು ಸೇವೆ ಕೊಡಬೇಕು, ಆ ವ್ಯವಸ್ಥೆ ನಾನು ಮಾಡ್ತೇನೆ. ಅದು ಒಂದು ನನ್ನ ಭರವಸೆ ಇದೆ, ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ಅದು ದೇವರಿಚ್ಛೆ ನಾನು ಮಾಡ್ತೀನಿ. ಯಾಕಂದ್ರೆ ನಾನು ಮುಂಚೆಯಿಂದನೇ ಸುಮಾರು 25 ವರ್ಷ ಸರ್ವಿಸ್, ನಾನು ಪಿ ಎಸ್ ಸಿಯಿಂದ ಒಂದು ತಾಲೂಕಿಲಿ ಶಿವಣ್ಣ ಸರ್ ಎಮ್ ಎಲ್ ಎ ಇರುವಾಗ ಅವರು ಇದ್ದಿದ್ರು, ಏನೋ ಎಮ್ ಎಲ್ ಎ ಮಿನಿಸ್ಟರ್ ಇರುವ
ಅವಾಗ ಒಂದು ಗ್ಯಾಸ್ ಲೀಕ್ ಆಗಿತ್ತು, ನೆನಪಿದೆಯಲ್ಲ ಗ್ಯಾಸ್ ಲೀಕ್. ಆ ಗ್ಯಾಸ್ ಲೀಕ್ ನಾನೇ ಪಿ ಎಚ್ ಅವಾಗ ನಾವು ಮೊದಲು ಪ್ಲಸ್ ಗ್ಯಾಸ್ನಲ್ಲಿ ಕಾಲರ್ ಔಟ್ಬ್ರೇಕ್ ಆಯಿತು. ಸತತವಾಗಿ 8 ದಿವಸ ನಾವು ಮೊದಲು ಹತ್ತಿರ ನಾವು ಆ ಥರ ಮಾಡಿದ್ವಿ. 62 ನಿಮ್ಮ ಸಹಕಾರ ನಮ್ಗೆ ಇರಲಿ, ನನ್ನೇ ಅಂದ್ಬಿಟ್ಟು. ಈ ಸಂದರ್ಭದಲ್ಲಿ ಭಾಜಪದ ಹಿರಿಯ ಮುಖಂಡರಾದ ಕೊಪ್ಪಲ್ ನಾಗರಾಜು, ಭಾಜಪ ಮುಖಂಡರು ಹಾಗೂ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಶಬೀರ್ ಅಹಮದ್, ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಒಬಿಸಿ ಘಟಕದ ಜಿಲ್ಲಾಧ್ಯಕ್ಷರಾದ ಎಸ್ ರಾಮಚಂದ್ರ ರಾವ್, ಶ್ರಮಜೀವಿ ಬೀದಿ ವ್ಯಾಪಾರಿ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ಗೋಪಿ, ಭಾಜಪ ಮುಖಂಡರುಗಳಾದ ಕೋಮಲಾ ವೀರಭದ್ರಯ್ಯ, ರಫೀಕ್ ಅಹಮದ್, ಇಮ್ರಾನ್ ಅಹಮದ್, ರಾಮಣ್ಣ, ಆದಿಲ್ ಪಾಷಾ, ನಳಿನ, ದಾನೇಶ್ವರಿ ಹಾಗೂ ಇತರರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿರಾ ತಾಲೂಕಿನ ಡಿಪ್ಲೊಮಾ ಕಾಲೇಜಿಗೆ 12 ಲಕ್ಷ ಮೊತ್ತದ ಜರ್ಮನಿ ದೇಶದ ಪ್ರತಿಷ್ಠಿತ ಮ್ಯಾನ್ ಹಮ್ಮೆಲ್ ಸಂಸ್ಥೆ ವತಿಯಿಂದ ನೂತನ ಯಂತ್ರೋಪಕರಣಗಳ ಕೊಡುಗೆಯನ್ನು ನೀಡಲಾಯಿತು. ಶಿರಾ ನಗರದ ಸರ್ಕಾರಿ ಡಿಪ್ಲೊಮಾ ಕಾಲೇಜಿನ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಲ್ಯಾಬ್ಗೆ ಸುಮಾರು 12 ಲಕ್ಷ ಮೌಲ್ಯದ ನೂತನ ಯಂತ್ರೋಪಕರಣಗಳನ್ನು ಕೊಡುಗೆ ನೀಡಿದ ಜರ್ಮನಿ ದೇಶದ ಪ್ರತಿಷ್ಠಿತ ಮ್ಯಾನ್ ಅಂಡ್ ಹಮಲ್ ಸಂಸ್ಥೆಗೆ ಶಾಸಕ ಟಿಬಿ ಜಯಚಂದ್ರ ಅಭಿನಂದನೆ ಸಲ್ಲಿಸಿದರು. ನೂತನ ಯಂತ್ರೋಪಕರಣಗಳನ್ನು ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ಜರ್ಮನ್ ದೇಶದ ಕಂಪನಿ ಮ್ಯಾನ್ ಅಂಡ್ ಹೆಮ್ಮಲ್ ಹೋದ ಸಾಲಿನಲ್ಲಿ ಕೊಟ್ಟ ಲ್ಯಾಬ್ ಪರಿಕರಗಳು ಸಮರ್ಪಕ ಉಪಯೋಗ ಮತ್ತು ನಮ್ಮ ಶಿರಾ ಪಾಲಿಟೆಕ್ನಿಕ್ ಕಾಲೇಜಿನ ಫಲಿತಾಂಶಗಳನ್ನು ಕಂಡು ಉತ್ತೇಜಿತರಾಗಿ ಈ ಬಾರಿ ಮತ್ತೊಮ್ಮೆ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಲ್ಯಾಬ್ಗೆ ಬೇಕಾಗುವ ಯೂನಿವರ್ಸಲ್ ಟೆಸ್ಟಿಂಗ್ ಮೆಷಿನ್ ಕೊಡುಗೆಯಾಗಿ ನೀಡಿದ್ದಾರೆ. ಸಂಸ್ಥೆಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ತಿಳಿಸಿದರು. ಕೆಲವು ಎಕ್ವಿಪ್ಮೆಂಟ್ಸನ್ನು ಕೂಡ ಕೊಟ್ಟು ಇವಾಗ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನನಗೆ ಗುಜರಾತ್ ಈ ಪ್ರಪಂಚದಲ್ಲಿ ಜರ್ಮನಿ ಅಂತ ದೇಶ ಅನ್ನೋದು ನಾವು ನೋಡಬೇಕು. ಜರ್ಮನಿ ಇಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಕಂಟ್ರಿ ಇನ್ ದಿ ವರ್ಲ್ಡ್ ಆ್ಯಂಡ್ ದೇ ಆರ್ ನೋನ್ ಫಾರ್ ಎಂಟಿಕ್ವಿಟಿ ಆ್ಯಂಡ್ ಟೆಕ್ನಾಲಜಿ. ವಾಟ್ ಎವರ್ ದಿ ಪ್ರಾಡಕ್ಟ್ ದಿ ಪ್ರೊಡ್ಯೂಸ್ ಹೇಳಬೇಕಂದ್ರೆ ಐ ವಾಸ್ ಆಲ್ಸೋ ಇನ್ ಜರ್ಮನಿ ಫಾರ್ ಟೂ ಡೇಸ್ 10-15 ಇಯರ್ಸ್ ಬ್ಯಾಕ್ ಆ್ಯಂಡ್ ವಿ ಸ್ಪೆಂಟ್ ಮೆನಿ ಆಫ್ ದ ಕಾರ್ ಫ್ಯಾಕ್ಟರೀಸ್ ಆಲ್ಸೋ ಆ್ಯಂಡ್ ವಿ ಕೇಮ್ ಆ್ಯಂಡ್ ಆಲ್ಮೋಸ್ಟ್ 1 ವೀಕ್ ಐ ಸ್ಟೇಡ್ ದೇರ್ ಅಂಡ್ ಐ ಹ್ಯಾಡ್ ದ ಮೀಟಿಂಗ್ ಆಫ್ ಜರ್ಮನಿ. ಸೊ ಹಾಗಾಗಿ ನನಗೆ ಬಹಳ ಸಂತೋಷ ಇರಬೇಕು. ಇಲ್ಲಿ ಬಂದು ಎರಡನೇ ಬಾರಿಗೆ ನಾನು ಇಲ್ಲಿ ಯಾರು ನಡೆಸಬೇಕು ಅಂತ ಹೇಳಿದ್ರೆ ನನಗೆ ಯಾರು ಸಹ ಗೊತ್ತಿಲ್ಲ, ಜರ್ಮನಿಯವರು ಅಷ್ಟೇ, ಯಾರು ಸಹ ಗೊತ್ತಿಲ್ಲ, ನನ್ನ ಜೊತೆ ಒಬ್ಬರೇ ಅಂತ ಮಾತಾಡಬೇಕು. ಈ ಸಂದರ್ಭದಲ್ಲಿ ಮ್ಯಾನ್ ಹುಮ್ಮೆಲ್ ಕಂಪನಿಯ ಆರ್ಥಿಕ ವ್ಯವಸ್ಥಾಪಕರಾದ ಎಂಸಿ ವೆಸ್ಲಿ ಬಾಚರ್, ಕಂಪನಿಯ ಪ್ರತಿನಿಧಿಗಳಾದ ಸುದೀಶ್, ಸುದೀಪ್, ಪ್ರಾಂಶುಪಾಲರಾದ ಅನಿಲ್ ಕುಮಾರ್, ನಗರ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ರೂಪೇಶ್ ಕೃಷ್ಣಯ್ಯ ಹಾಗೂ ಇತರರು ಹಾಜರಿದ್ದರು. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ಯುವಕನ ಮೇಲೆ ನಡೆದ ಹಲ್ಲೆ ಖಂಡಿಸಿ ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿ ಹಾಗೂ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ನಗರದ ದುರ್ಗಾದೇವಿ ದೇವಾಲಯ ಸಮೀಪದ ಬಳಿ ಪ್ರತಿಭಟನೆ ನಡೆಸಿದರು. ಶಿರಾ ನಗರದಲ್ಲಿ ಅಮಾಯಕ ಹಿಂದೂ ಯುವಕ ಕೊರಿಯರ್ ಸರಬರಾಜು ಯುವಕ ರಘು ತನ್ನ ಕೆಲಸದ ಕಾರ್ಯ ನಿಮಿತ್ತ ನಗರದ ವಿಳಾಸಗಾರರಿಗೆ ತಲುಪಿಸಲು ಹೋದಾಗ ಕ್ಷುಲ್ಲಕ ಕಾರಣವನ್ನ ಒಡ್ಡಿ ಯುವಕನ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿದರು. ಹಲ್ಲೆ ನಡೆಸಿದ ಆರೋಪಿಗಳನ್ನ ಇಲ್ಲಿಯವರೆಗೂ ಬಂಧಿಸಿಲ್ಲ. ಪೊಲೀಸರು ಕೂಡಲೇ ಆರೋಪಿಗಳನ್ನು ಬಂಧಿಸಿ ಪ್ರಕರಣ ದಾಖಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ಪುರಸಭೆ ಅಧಿಕಾರಿಗಳು ಪಟ್ಟಣದ ಜನರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂಬ ಪ್ರಶ್ನೆ ಕಾಡುತ್ತಿದ್ದವು. ನಗರದ 1ನೇ ವಾರ್ಡ್ನ ವಿದ್ಯಾನಗರದಲ್ಲಿ ಕುಡಿಯುವ ನೀರಿನ ಪೈಪ್ ಕಟ್ಟಾಗಿದ್ದು ಕುಡಿಯುವ ನೀರಿನ ಜೊತೆ ಕೊಳಚೆ ನೀರು ಬರುತ್ತಿದೆ ಅಂತ ನಿವಾಸಿಗಳು ಆರೋಪಿಸಿದ್ದಾರೆ. ವಾರ್ಡ್ ನಂಬರ್ 1ರಲ್ಲಿ ಪೈಪ್ ಒಡೆದು ಚರಂಡಿ ಕಲುಷಿತ ನೀರು ಎಲ್ಲ ಮನೆಗಳಿಗೆ ಹೋದರೂ ಸುಮ್ಮನೆ ಕುಳಿತಿರುವ ಪುರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಭುಗಿಲೆದ್ದು ಓಟಾಕಿ ಕಂದಾಯ ಕಟ್ಟಿ ನೀರಿನ ಬಿಲ್ ಪಾವತಿಸಿ ನಮ್ಮ ಆರೋಗ್ಯ ನಾವೇ ಹಾಳು ಮಾಡಿಕೊಳ್ಬೇಕಾ? ಸ್ವಚ್ಛ ಭಾರತ ಅಭಿಯಾನ ಅಂದ್ರೆ ಇದೇನಾ? ನೀವು ಕುಡಿಯೋ ಕೆ ಫಿಲ್ಟರ್ ನೀರು, ನಾವು ಮಾತ್ರ ಚರಂಡಿ ನೀರು ಕುಡಿಬೇಕಾ ಅಂತ ನಮ್ಮ ಸಮಸ್ಯೆ ಬಗೆಹರಿಸುವವರು ಯಾರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.